ತುಂಬಾ ಇಷ್ಟ ಆಯ್ತಾ ನಿಮ್ಗೆ? ಚೆನ್ನಾಗಿದ್ಯಾ? ಓಕೆ, ಥ್ಯಾಂಕ್ ಯು. ಓಕೆ, ಈ ಥರ ಕಬಾಬ್ನ ಒಮ್ಮೆ ಮಾಡಿಕೊಡಿ, ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಎಷ್ಟು ಕೆ ಜಿ ಆದರೂ ಮಾಡಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನೋಡಿ, ಕ್ರಿಸ್ಪಿ ಕಬಾಬ್ ಅಂತ ಹೇಳಿದ್ದೆ ಲಾಸ್ಟ್ ಟೈಮು ನಾನು ನಾನ್ ವೆಜ್ ಥಾಲಿ ಮಾಡಿದಾಗ, ಅದರಲ್ಲಿ ಕ್ರಿಸ್ಪಿ ಕಬಾಬ್ ಮಾಡಿದಾಗ ಎಲ್ಲರೂ ಕೇಳಿದರು ಹೇಗಕ್ಕ ಮಾಡಿದ್ರಿ ಅಂತನ್ಬಿಟ್ಟು. ಸೊ ಇವತ್ತು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಕಬಾಬ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಇಲ್ಲಿ ಕ್ರಿಸ್ಪಿ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. ಬ್ರ್ಯಾಂಡ್ ಬಂದುಬಿಟ್ಟು ಮಸ್ತ್ ಅಂತ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೇ ಕೊಟ್ಟಿರ್ತಾರೆ. ಕೆ ಎಫ್ ಸಿ ಸ್ಟೈಲಲ್ಲಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಒಂದು ಸರಿ ಟ್ರೈ ಮಾಡಿ, ಓಕೆನಾ? ನೋಡಿ, ನಾನು ಇದೇ ಕಬಾಬ್ ಪೌಡರ್ನ ಯೂಸ್ ಮಾಡೋದು ಜಾಸ್ತಿ. ಅನಂತರ ನೋಡಿ, ಸ್ವಲ್ಪ ಚೆಲ್ಲೋಗಿದೆ, ಬೇಜಾರು ಮಾಡ್ಕೋಬಿಡಿ, ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಇದರಲ್ಲಿ ನಾನು ನಿಮಗೆ ಕ್ರಿಸ್ಪಿಯಾಗಿ ಹೇಗೆ ಕಬಾಬ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಎರಡು ಪ್ಯಾಕೆಟ್ನ ಕೊಟ್ಟಿರ್ತಾರೆ. ಒಂದು ಕಬಾಬ್ ಪೌಡರ್ ಆದರೆ ಅದಕ್ಕೆ ಬೇಕಾಗಿರೋದಕ್ಕೆ, ಅಂದರೆ ಕ್ರಿಸ್ಪಿಯಾಗಿ ಬರಬೇಕಲ್ವಾ, ಸೊ ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ನ ಅವರೇ ಕೊಟ್ಟಿರ್ತಾರೆ. ಸೊ ಇವಾಗ ಓಪನ್ ಮಾಡ್ಕೊಳ್ಳೋಣ. ತುಂಬಾ ಮೈಲ್ಡಾಗಿರುತ್ತೆ, ಹೆವಿ ಖಾರ ಅನ್ಸಲ್ಲ, ಹೆವಿ ಫುಡ್ ಕಲರ್ ಅಂತೂ ಜಾಸ್ತಿ ಹಾಕೋದಿಲ್ಲ ಇವರು. ನೋಡಿ, 30 ರುಪೀಸ್ ಆಗುತ್ತೆ ಇದು ಒಂದು ಪಾಕೆಟು. ಅನಂತರ FSSIಯಿಂದ ಮಾನ್ಯತೆ ಪಡೆದಿರುತ್ತೆ. ಅನಂತರ ನೋಡಿ, ಇದು ಹೇಗೆ ಮಾಡ್ಕೊಳ್ಳೋದು ಅಂತೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತಾರೆ. ಅನಂತರ ಹೌ ಟು ಮೇಕ್ ಅಂತೆಲ್ಲ ಇರುತ್ತಲ್ಲ, ಅದನ್ನು ಸಹ ಹಾಕಿರ್ತಾರೆ, ನೀವು ಓದ್ಕೊಂಡು ಸಹ ಮಾಡ್ಬೋದು. ಅನಂತರ ಈ ಮಸ್ತವರಿಂದ ಏನೇನು ಪ್ರಾಡಕ್ಟ್ಸ್ ಸಿಗುತ್ತೆ ಅನ್ನೋದನ್ನು ಹಾಕಿರ್ತಾರೆ. ನೋಡಿ, ಹೌ ಟು ಮೇಕ್ ಮತ್ತು ಇಂಗ್ರೀಡಿಯೆಂಟ್ಸ್. ನೋಡಿ, ಇಲ್ಲಿ ಬಂದು ಚಿಕನ್ ಕಬಾಬ್ ಪೌಡರು, ಕ್ರಿಸ್ಪಿ ಕಬಾಬ್ ಪೌಡರು, ಅನಂತರ ಚಿಕನ್ ಮಸಾಲ, ಸಾಂಬಾರ್ ಪೌಡರ್, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಇವರು ಬ್ರ್ಯಾಂಡಲ್ಲಿ ಸಿಗುತ್ತೆ. ಇಷ್ಟು ಪ್ರಾಡಕ್ಟ್ಸ್ನ ಇವರು ಮಾಡ್ತಾರೆ. ಅನಂತರ ಇದು ಬಂದು ಒಂದು 50 ಗ್ರಾಮ್ ಅಷ್ಟು ಇರ್ಬೋದು ಅಷ್ಟೇ. ಇವಾಗ ಇಂಗ್ರೀಡಿಯೆಂಟ್ಸ್ನ ನಾವು ನೋಡ್ಕೊಳ್ಳೋಣ. ಒಂದು 200-250 ಗ್ರಾಮ್ ಅಷ್ಟು ಚಿಕನ್ ಇದೆ, ಬೋನ್ಲೆಸ್ ಚಿಕನ್ನ ತೊಗೊಳ್ಳಿ. ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಳ್ಳಿ, ಹಾಗೆ ಕ್ರಿಸ್ಪಿ ಕಬಾಬ್ ಪೌಡರ್ನ ತೊಗೊಳ್ಳಿ. ನೋಡಿ, ನೀವು ಇದನ್ನೇ ಮಾಡಬೇಕಂತ ಏನಿಲ್ಲ, ಬೋನ್ಲೆಸ್ಸೇ ತರಬೇಕಂತ ಏನಿಲ್ಲ. ನೀವು ಮನೆಗೆ ಚಿಕನ್ ತಂದಾಗ ವೀಕ್ಲಿ ಒನ್ಸ್ ಏನಾದರೂ ತೊಗೊಂಡು ಬರ್ತಿರಲ್ಲ, ಆವಾಗ ಸ್ವಲ್ಪ ಬೋನ್ಲೆಸ್ನ ತೊಗೊಂಡ್ರೆ ಆಯಿತು. ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ, ಅಂದರೆ ಬೋನ್ಲೆಸ್ಸೇ ಆಗಿರಬೇಕು. ಬ್ರೆಡ್ ಕ್ರಮ್ಸ್ನು ಸಹ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಚಿಕನ್ನ ತಂದು ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ, ಅಂದರೆ ಅದರಲ್ಲಿ ಜಾಸ್ತಿ ನೀರಂಶ ಎಲ್ಲ ಇರಬಾರ್ದು, ಡ್ರೈನ್ ಆಫ್ ಮಾಡಿಟ್ಕೊಳ್ಳಿ. ಅನಂತರ ನೋಡಿ, ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಹಾಗೆ 1.5 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರಾ ಅಷ್ಟು ಹಾಕ್ಕೊಳ್ಳಿ. ಅನಂತರ ಉಪ್ಪು ಹಾಕೋದು ಸ್ಕಿಪ್ ಆಗಿದೆ, ಸಾರಿ, ಉಪ್ಪನ್ನ ಹಾಕ್ಕೊಳ್ಳಿ, ಇದರಲ್ಲಿ ಉಪ್ಪು ಆ್ಯಡ್ ಆಗಿರೋದಿಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟ್ಸು, ತುಂಬಾ ಈಸಿ ಪ್ರೋಸೆಸ್ಸು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು ಕೇವಲ ಒಂದು 5-10 ನಿಮಿಷದ ಒಳಗಡೆನೇ ಬೆಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಬಂದರೆ ಸೂಪರಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ಬ್ರೆಡ್ ಕ್ರಮ್ಸ್ ಎಲ್ಲ ಏನಿದೆ ಅದರಲ್ಲಿ ಈ ರೀತಿ ಅದ್ಬಿಟ್ಟು ಇರ್ತಾ ಇದ್ದೀನಿ. ಒಂದು ಸೈಡ್ ಇಟ್ಕೊಂಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕದು, ಚೆನ್ನಾಗಿ ಕೋಟಿಂಗ್ ಆಗಬೇಕು. ನೋಡಿ, ಅದು ಕಬಾಬ್ ಪೌಡರ್ ಎಲ್ಲ ಕಲಸಿರ್ತೀವಲ್ಲ, ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಈ ಬ್ರೆಡ್ ಕ್ರಮ್ಸ್ ಏನಿದೆ ಅದೇ ಅಲ್ವಾ ಕ್ರಿಸ್ಪಿನೆಸ್ಸು, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೋಟಿಂಗ್ ಮಾಡಿ ಇಟ್ಕೊಳ್ಳೋಣ. ಒಂದೊಂದಾಗೇ ಈ ರೀತಿ ಮಾಡಿಟ್ಕೊಳ್ಳಿ. ಇದನ್ನು ಮ್ಯಾರಿನೇಟ್ ಮಾಡಬೇಕಂತ ಏನಿಲ್ಲ, ನೀವು ಟೈಮ್ ಇತ್ತು ಅಂತಂದರೆ ಮ್ಯಾರಿನೇಟ್ ಮಾಡ್ಕೊಳ್ಳಬಹುದು, 1 ಅವರು ಇಲ್ಲ 1/2 ಗಂಟೆ ಆದರೂ ಬಿಡ್ಬೋದು. ಇಲ್ಲ, ಕೋಟಿಂಗ್ ಆದ ನಂತರ, ಅಂದರೆ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಆದ ನಂತರ 1/2 ಗಂಟೆ ಇಲ್ಲ 1 ಗಂಟೆ ಫ್ರಿಜ್ನಲ್ಲಿ ಇಟ್ಬಿಟ್ಟು, ಅಂದರೆ ಫ್ರೀಸರ್ನಲ್ಲಿ ಇಟ್ಬಿಟ್ಟು ಸಹ ಹಾಕ್ಕೋಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಅನಂತರ ನೋಡಿ, ಒಂದೊಂದಾಗೆ ಒಂದು ಪಾನಲ್ಲಿ ಎಣ್ಣೆ ಕಾಯ್ದಿಟ್ಟಿದ್ದೆ, ಒಂದೊಂದಾಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಕಾಯ್ದಿರಬೇಕು, ನಿಮ್ಗೆ ಗೊತ್ತೇ ಇದೆಲ್ಲ, ಜಾಸ್ತಿ ಹೊಗೆ ಬರೋ ರೀತಿಯೆಲ್ಲ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ, ಮೇಲೆ ಕಪ್ಪಾಗಿ ಬಿಡುತ್ತೆ, ಹಾಗೆ ಒಳಗಡೆ ಬೆಂದಿರೋದಿಲ್ಲ. ತುಂಬ ಜನ ಕೇಳ್ತಾ ಇದ್ರು ಹೇಗೆ ಮಾಡ್ಕೊಂಡ್ರಿ, ಒಂದ್ಸರಿ ತೋರಿಸಿ ಅಂತನ್ಬಿಟ್ಟು, ವಾಟ್ಸಪ್ಪಲ್ಲೆಲ್ಲ ತುಂಬ ಮೆಸೇಜಸ್ ಬರ್ತಾಯಿತ್ತು. ಸೊ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾರೋಂಥ ವಿಡಿಯೋಸ್ ಮತ್ತು ಬ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೊಡೋ ಅಂತ ಟಿಪ್ಸು ಮತ್ತು ವಿಡಿಯೋಸು
ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ಅನಂತರ ನೋಡಿ, ಒಂದು ಟೈಮ್ ಕರೆದುಕೊಂಡು ಎತ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಹಾಕ್ತಾಯಿದ್ದೀನಿ, ಇನ್ನೊಂದು ಸಾರಿ ಹಾಕ್ತಾಯಿದ್ದೀನಿ. ಇದು ಡಬಲ್ ಟೈಮೂ ಸಹ ಕರೀಬೋದು, ಆದರೆ ಕ್ರಿಸ್ಪಿನೆಸ್ ಎಲ್ಲ ಜಾಸ್ತಿ ಹೋಗ್ಬಿಡುತ್ತೆ, ಸೊ ಅದಕ್ಕೋಸ್ಕರ ಒನ್ ಟೈಮ್ ಕರೆದುಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಕೋಟಿಂಗ್ ಆಗಿರುತ್ತಲ್ಲ, ಬ್ರೆಡ್ ಕ್ರಮ್ಸ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಗೆ. ನೋಡಿಕೊಂಡು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಒಂದು 3-4 ನಿಮಿಷ ಇಲ್ಲ ಒಂದು 5 ನಿಮಿಷ ಆದರೂ ಬೇಯಬೇಕು. ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಜ್ಯೂಸಿಯಾಗಿ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಇವರು ಪ್ರಾಡಕ್ಟ್ಸ್ ಏನಾದರೂ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಮತ್ತೊಂದು ಸ್ಪಾನ್ಸರ್ ಆಗಲಿ ವಿಡಿಯೋ ಅಲ್ಲ, ನಾನು ಪರ್ಸ್ನಲ್ಲಾಗಿ ತೊಗೊಂಡು ಮಾಡ್ತಾಯಿರೋದು. ಮಿಂಚುಗೆ ಮತ್ತು ಅಮ್ಮಗೆಲ್ಲ ತುಂಬಾ ಇಷ್ಟ, ಈ ರೀತಿ ನಾರ್ಮಲ್ ಕಬಾಬ್ಗಿಂತ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿ ಮಾಡ್ತಾ ಇರ್ತೀನಿ. ನೋಡಿ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಇವಾಗ ಮಿಂಚು ಟೇಸ್ಟ್ ಮಾಡಿ ಹೇಳ್ತಾನೆ. ಮಿಂಚು ಹೇಳ್ತಾನೆ ಹೇಗಿದೆ ಅಂತ. ಹೇಳ್ತೀಯ ಮಿಂಚು ಟೇಸ್ಟ್ ಹೇಗಿದೆ ಅಂತ? ಓಕೆ, ತಗೊಳ್ಳಿ. ಹಾಂ, ತುಂಬ ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದ್ಯಾ? ಓಕೆ, ಥ್ಯಾಂಕ್ ಯು. ಓಕೆ, ಇವತ್ತು ನಾನು ಮಾಡಿರೋವಂಥ ಅಡುಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.